ಸೆಕ್ಸ್ ಬಾಂಬು ಡಿಸ್ಕೋ ಶಾಂತಿ ಕೂತಿರ್ತಾಳೆ, ನಾನು ಅವಳಿಗೆ ಒಳ್ಳೆ ಆಂಗಲ್ ಇಟ್ಟು ಝೂಮ್ ಎಳಿತಾ ಇದ್ರೆ ನಾನು ಹಂಗೆ ಬೂಟಲ್ಲಿ ಬಂದ್ರೆ ಯಾಕೆ ಸರ್? ನನ್ಗೆ ಗೊತ್ತಿರೋದಲ್ಲ, ಹೇಳ್ಬಿಟ್ಟ ನಾನು ಬಿಟ್ಬಿಡಿ ಯಾಕೆ ಕೂಡಿಸ್ಬಿಟ್ಟಿರಾ ತಯ್ಯ ಕನ್ನಡಕನ ಯಾಕೆ ಸರ್? ಯಾರು ಅಂತ ಹೇಳೋದಿಲ್ವನ? ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಅಯ್ಯ ಮೆಲ್ಗೋಗಿರಿ ಸರ್. ಅಲ್ಲಪ್ಪ ಸರ್, ತಳ್ಳವಳಿಕೆ ಏರೋಪ್ಲೇನ್ ಹತ್ತ ನೀವು. ಮೆಲ್ಗಪ್ಪ, ಐತೆ ನಿಮ್ಗೆ ಉಗಾದಿ ಹಬ್ಬ ನಡಿಯ ನಡಿ. ಅಯ್ಯೋ ಅಶೋಕ್, ಈ ಬಾಡಿಗಳನ್ನೆಲ್ಲ ಪೋಸ್ಟ್ ಮಾಡ್ಮೇ ಕಳಿಸಿ. ಎಸ್ ಸರ್. ಅಲ್ಲಪ್ಪ ಕೋಟಿ ಕರ್ಕೊಂಡು ಹೋಗಿ. ಅಲ್ಲಪ್ಪ ನಿನ್ನ ಕೈ ಗುಳ ಬೀಳಪ್ಪ. ಅಯ್ಯೋ ಅಮ್ಮ ಯಬ್ಬ. ಆಕ್ರೋಶ್, ಪೊಲೀಸ್ನವರು ನಮ್ಮ ಹಿಂದೆ ಬೀಳೋದಕ್ಕೆ ಮುಂಚೆ ಈ ವಜ್ರ ತಗೊಂಡು ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ಬಿಡೋಣ. ಆತುರ ಪಡಬೇಡ ಆಂಟೋನಿ, ಈ ಡೈಮಂಡ್ ರಾಬರಿ ವಿಷಯ ಈಗಾಗಲೇ ಈ ಪೇಪರ್ನಲ್ಲಿ ಬಂದ್ಬಿಟ್ಟಿದೆ. ನಾವು ಹೊರಗೆ ಹೋಗೋಕ್ ಪ್ರಯತ್ನ ಪಡೋದು ಮೂರ್ಖತನ. ಹಾ, ಇನ್ನೊಂದು ಎರಡು ತಿಂಗಳು ಇಲ್ಲೇ ತಲೆ ಮರೆಸ್ಕೊಂಡಿರೋಣ, ಅಷ್ಟರಲ್ಲೇ ರಾಜ್ಯದಲ್ಲಿ ಹೊಸ ಪ್ರಾಬ್ಲಮ್ ಯಾವ್ದಾದ್ರು ಶುರುವಾಗುತ್ತೆ, ಈ ಡೈಮಂಡ್ ರಾಬರಿ ವಿಷಯ ಮರ್ತು ಹೋಗುತ್ತೆ, ಆಗ ನಾವು ಸುಲಭವಾಗಿ ತಪ್ಪಿಸ್ಕೋಬಹುದು. ಇತಿಹಾಸ ಪ್ರಸಿದ್ಧವಾದ ವಜ್ರನ ಕದಿಯೋದಕ್ಕೆ ನೀವು ಕಳ್ರಿ ಸಹಾಯ ಮಾಡಿದ್ದೀರಂತ ನಿಮ್ಮ ಮೇಲೆ ಆರೋಪ ಇದೆ, ಇದಕ್ಕೆ ನೀವೇನು ಹೇಳ್ತೀರಾ? ನಮ್ಮ ತಾಯಾಣವಿಲ್ಲ ಮಹಾಸ್ವಾಮಿ, ನಾನೊಬ್ಬ ಅಸಹಾಯಕ ಪ್ರಾಮಾಣಿಕ ಚಿತ್ರ ನಿರ್ದೇಶಕ. ಮೋಸ ಅಂದ್ರೆ ನನ್ಗೆ ಏನು ಅಂತಾನೆ ಗೊತ್ತಿಲ್ಲ. ಚಿತ್ರ ಅನ್ನು ಕ್ಲಾಟ್ರಿ ಹುಡ್ಕೊಂಡು ನಿಮ್ಮಂತವ್ರು ಕೈ ಕಾಲು ಹಿಡಿದು ಚಿತ್ರ ಮಾಡಿ ಜೀವನ ಮಾಡ್ತಾ ಇದ್ದೆ. ಕನ್ನಡದವನಾಗಿ ಕಾವೇರಿ ತುಂಗಭದ್ರ ನೀರು ಕುಡಿದು ಕನ್ನಡಕ್ಕೆ ದ್ರೋಹ ಬಗೀತೀನ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳದೆ ಪೊಲೀಸ್ನವ್ರು ಒಳ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ತಿ ಬಾಂಬೆ ಕಟ್ಟಾಕಿ ಕಾರದ ಪುಡಿ ಕೋಲೆಲ್ಲ ಅದ್ಕೊಂಡು ಎಲ್ಲೆಲ್ಲೋ ತಿರುಗ್ಬಿಟ್ರೆ ಮಹಾಸ್ವಾಮಿ, ನನ್ನ ಜೀವ ಉಳಿಸ್ಬೇಕು ಅಂದ್ರೆ ನೀವು ನನ್ನ ಆಸ್ಪತ್ರೆಗೆ ಕಳಿಸ್ಕೊಡ್ಬೇಕು. ಆರೋಪಿ ಸ್ಥಾನದಲ್ಲಿರುವ ರೋಹನ್ ಕುಮಾರ್ ಅವರಿಗೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಸಮಯದಲ್ಲಿ ಹಿಂಸೆ ಕೊಡದೆ ಶಾಂತ ರೀತಿಯಿಂದ ವರ್ತಿಸಬೇಕೆಂದು ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. ತುಂಬಾ ಉಪಕಾರವಾಯ್ತು ಮಹಾಸ್ವಾಮಿ. ಅಲ್ಲಪ್ಪ ಸರ್, ಇವ್ನು ಕೋರ್ಟ್ನಲ್ಲಿ ಏನ್ ಹೇಳ್ದೆ ಗೊತ್ತಾ ಸರ್? ಪೊಲೀಸ್ನವರು ನನಗೆ ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಹೇಳ್ಬಿಟ್ಟ, ಅದಕ್ಕೆ ಜಡ್ಜು ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗ್ಲಾ ಸರ್? ಪೊಲೀಸ್ನವ್ರು ಹೊಡೆದ್ಬಿಟ್ರ? ಇಲ್ಲ ಸರ್. ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ. ಕಬಡ್ಡಿ 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 ಏನು ಅಣ್ಣ, ಆಮೇಲೆ ಏನಾರು ನಡಿ ಎಲ್ಲ ಅಳ್ಳಾಡ್ತಾ ಇದ್ದೆ. ಅಯ್ಯಕ್ಕೆ ಏನಾಯ್ತು? ಹೌದಾ, ಬನ್ನಿ ಬನ್ನಿ. ಅಯ್ಯೋ ನಿಧಾನ ಇಟ್ಕೊಳ್ಳಿ.